ಇದೆಲ್ಲದರ ಮಧ್ಯೆ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ ಆಗಿದೆ. ಬೆಂಗಳೂರಿನಲ್ಲಿ 4 ವರ್ಷದ ಕಂದಮ್ಮನ ಮೇಲೆ ಅಟ್ಟಹಾಸ ನಡೆದಿದ್ದಾರೆ. 4 ವರ್ಷದ ಕಂದಮ್ಮನ ಮೇಲೆ ಪೈಶಾಚಿಕ ಕೃತ್ಯ ಇದೆ. ನಿಜಕ್ಕೂ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಏನಾಗ್ತಾ ಇದೆ? ಕ್ರೈಮ್ ರೇಟ್ ಎಲ್ಲಿ ಹೋಗ್ತಾ ಇದೆ? 4 ವರ್ಷ ಕಂದಮ್ಮ. ಗುಡ್ ಆ್ಯಂಡ್ ಬ್ಯಾಡ್ ಟಚ್ ಪಾಠ ಮಾಡಬೇಕಾದವರು ಈ ಕೃತ್ಯ ಎಸಗಿದ್ದಾರೆ. ಐಟಿ ಸಿಟಿಯ ಕೆಜಿ ಹಳ್ಳಿ ವ್ಯಾಪ್ತಿಯಲ್ಲಿ ಹೀನಾತಿಹೀನ ಘಟನೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೊಂದು ಪೈಶಾಚಿಕ ಕೃತ್ಯ. ಯಾರು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿತ್ತೋ ಇದು ಬ್ಯಾಡ್ ಟಚ್ಚು, ಇದು ಗುಡ್ ಟಚ್ಚು ಅಂತ ಹೇಳ್ಕೊಡ್ಬೇಕಾಗಿತ್ತೋ ಅಂಥವರಿಂದಲೇ ಹೀನಾತಿಹೀನ ಘಟನೆ ಇದೆ, ಹೀನಾತಿಹೀನ ಕೃತ್ಯ ಇದೆ. ಶಾಲೆ ಶಿಕ್ಷಕಿಯಿಂದಲೇ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ. ಶಿಕ್ಷಕಿಯಿಂದ ಬಾಲಕಿಯ ಮೇಲೆ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. 4 ವರ್ಷದ ಪುಟ್ಟ ಮಗು, ಪುಟ್ಟ ಕಂದಮ್ಮ, ಆಕೆ ಮೇಲೆ ಒಬ್ಬ ಶಿಕ್ಷಕಿ ಪೈಶಾಚಿಕ ಕೃತ್ಯ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. 4 ವರ್ಷದ ಪುಟ್ಟ ಕಂದಮ್ಮನ ಮೇಲೆ ಗುಡ್ ಟಚ್ಚು ಬ್ಯಾಡ್ ಟಚ್ಚು ಅಂತ ಪಾಠ ಮಾಡಬೇಕಾಗಿತ್ತು. ಪಾಠ ಮಾಡಬೇಕಾಗಿದ್ದಂಥ ಶಿಕ್ಷಕಿಯೇ ಈ ಕೃತ್ಯ ಎಸಗಿದ್ದಾರೆ. ಶಾಲೆಗೆ ಸೇರಿದ 8 ದಿನಕ್ಕೆ ನರಕ ತೋರಿಸಿದ್ದಾರೆ ಶಿಕ್ಷಕಿ. ಹೊಟ್ಟೆ ನೋವು ಅಂತ ಯಾತನೆ ಪಡ್ತಾ ಇತ್ತಂತೆ 4 ವರ್ಷದ ಬಾಲಕಿ. ಪೋಷಕರಿಗೆ ಗಾಬರಿಯಾಯಿತು, ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಮಗುವನ್ನ ಪರೀಕ್ಷೆ ಮಾಡಿದಾಗ ಮಗುವಿನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೃಢ ಆಗಿದೆ. ಮಗುವಿನ ದೇಹದ ಖಾಸಗಿ ಅಂಗಗಳಲ್ಲಿ ಗಾಯ ಆಗಿದೆ, ತೀವ್ರ ರಕ್ತಸ್ರಾವ ಆಗ್ತಾ ಇತ್ತು 4 ವರ್ಷದ ಸಣ್ಣ ಮಗುವಿನ ಮೇಲೆ. ಕೆಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಿಸಿದ್ದಾರೆ ಪೋಷಕರು. ಯಾರು ಮಾಡಿರೋದು? ಇದು ಗುಡ್ ಟಚ್ಚು, ಇದು ಬ್ಯಾಡ್ ಟಚ್ಚು ಅಂತ ಹೇಳಿಕೊಡಬೇಕಾದಂಥ ಶಿಕ್ಷಕಿ, ಒಬ್ಬ ಶಿಕ್ಷಕಿ ಪೈಶಾಚಿಕ ಕೃತ್ಯ ಎಸಗಿದ್ದಾರೆ 4 ವರ್ಷದ ಮಗುವಿನ ಮೇಲೆ. ಹೇಗ್ರಿ ಶಾಲೆ ಕಳಿಸೋದು? ನಮ್ಮ ಮಕ್ಕಳನ್ನ ಧೈರ್ಯದಲ್ಲಿ ಕಳಿಸ್ತೀವಲ್ಲ, ಹೇಗೆ ಕಳಿಸೋದು? ಶಿಕ್ಷಕಿಯರು ಶಿಕ್ಷಕರೇ ಹೀಗಾಗ್ಬಿಟ್ರೆ. ಅಭಿಷೇಕ್ ಜೈಶಂಕರ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಗುಡ್ ಮಾರ್ನಿಂಗ್ ಅಭಿಷೇಕ್. ಏನಾಗ್ತಿದೆ ಬೆಂಗಳೂರಿನಲ್ಲಿ ಅಂತ ಅರ್ಥ ಆಗ್ತಾ ಇಲ್ಲ. ಈ ಶಾಲೆ ಕಳಿಸ್ತೀವಿ ಮಕ್ಕಳನ್ನ, ಯಾವುದೋ ಧೈರ್ಯದ ಮೇಲೆ ಕಳಿಸ್ತೀವಿ, ಶಿಕ್ಷಕರು ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಅಂತ. ನಮಗಿಂತ ಹೆಚ್ಚಾಗಿ ಶಿಕ್ಷಕರೇ ಅವ್ರ ಜೊತೆ ಇರ್ತಾರೆ, ಮಕ್ಕಳ ಜೊತೆ ಇಡೀ ದಿನ. ಇಂಥವರೇ ಹೀಗೆ ಮಾಡಿದ್ರೆ ಹೇಗೆ ಅಭಿಷೇಕ್? ಎಸ್ ವಾಸುದೇವ್, ಕೆಲವೊಂದು ವಿಚಾರಗಳನ್ನು ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಅರ್ಥದಲ್ಲಿ ಇದೊಂದು ಸ್ಯಾಡಿಸ್ಟ್ ವರ್ತನೆ ಅಂತಲೇ ಹೇಳ್ಬೋದಾಗಿದೆ. ಅಷ್ಟರ ಮಟ್ಟಿಗೆ ಆ ಮಗು ಏನಿದೆ ಅದೊಂದು ನೋವನ್ನು ಅನುಭವಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಆ ಒಂದು FIR ನಲ್ಲಿ ಮತ್ತು ದೂರಿನಲ್ಲಿ ಒಂದು ಕೆಲವೊಂದು ಕಂಟೆಂಟ್ಗಳನ್ನು ಕೊಡ್ತಾರೆ. ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಇಂತಹ ಒಂದು ಮನಸ್ಥಿತಿಯ ಶಿಕ್ಷಕಿ ಅಥವಾ ವ್ಯಕ್ತಿಗಳು ಇರ್ತಾರ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡುವಂಥದ್ದು. ಈಗ ಸದ್ಯ ಹೊಟ್ಟೆ ನೋವು ಅಂತ ಹೇಳಿ ಇದ್ದಂತಹ ಬಾಲಕಿ ಏನಿದೆ, ತಂದೆಯ ಬಳಿಗೆ ಅಂದರೆ ತಂದೆ ತಾಯಿ ಬಳಿಗೆ ಹೇಳಿದಂತಹ ಸಂದರ್ಭದಲ್ಲಿ ಅವರನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಇದು ನಿಜವಾಗಿಯೂ ಕೂಡ ಲೈಂಗಿಕ ಕಿರುಕುಳ ಅಂತ ಹೇಳಿ ದೃಢಪಡ್ತಾರೆ. ನಂತರ ವಿಚಾರಗಳು ಗೊತ್ತಾಗುತ್ತೆ. ಅಂದರೆ ಆ ಮಗುಗೆ ಏನು ಮಾಡಿದ್ದಾರೆ, ತನ್ನ ಮೇಲೆ ಏನು ಎಸಗಿದೆ, ಏನು ಒಂದು ಕೃತ್ಯ ಆಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳೋದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಒಂದು ಇದೆ ಅಂತಲೇ ಹೇಳ್ಬೋದು. ಅಂದರೆ ಆ ಮಗುಗೆ ಏನು ಗೊತ್ತಿರುತ್ತೆ ಈ ರೀತಿಯಾಗಿ ಇದೊಂದು ಕೃತ್ಯ ಅಂತ ಹೇಳಿ ಏನು ಗೊತ್ತಿರೋದಿಲ್ಲ. ಆದರೆ ಈ ರೀತಿಯಾದಂತಹ ಕೆಲಸಗಳನ್ನು ಮಾಡಿದ್ದಾರೆ. ಹೀಗೆ ಬೇರೆ ಖಾಸಗಿ ಅಂಗಗಳಲ್ಲಿ ಬೇರೆ ರೀತಿಯ ಒಂದು ಟಚ್ಗಳನ್ನು ಮಾಡಿದ್ದಾರೆ ಅಂತ ಹೇಳಿ ಆಕೆಯೊಂದು ಬಾಯಿ ಬಿಟ್ಟಂತಹ ನಂತರ ಅಲ್ಲಿ ಉಳಿದಂತಹ ಮಕ್ಕಳು ಹೇಳುವಂಥದ್ದು ಮತ್ತು ಕೆಲವೊಂದು ವಿಚಾರಗಳನ್ನು ಸಂಗ್ರಹ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಅದರಲ್ಲಿ ಅಂದರೆ ಆ ಒಂದು ಕಂಟೆಂಟಲ್ಲಿ ಏನಿದೆ ಅದೆಲ್ಲವೂ ಕೂಡ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂಥದ್ದು. ಈಗ ಸದ್ಯ KG ಹಳ್ಳಿ ಪೊಲೀಸರು ಆ ಶಿಕ್ಷಕಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಪ್ರತಿಯೊಂದು ಮಗುಗೂ ಕೂಡ ಇದೇ ರೀತಿಯಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಸಾಕಷ್ಟು ಜನ ಮಕ್ಕಳು ಕೂಡ ಇದ್ದಾರೆ. ಅವರ ಮೇಲೆಯೂ ಕೂಡ ಈ ರೀತಿಯಾದಂತಹ ಪೈಶಾಚಿಕವಾಗಿ ವರ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಇದರ ಬಗ್ಗೆ ಮುಖ್ಯೋಪಾಧ್ಯಾಯ ಯಾರಿದ್ದಾರೆ, ಹೆಡ್ ಮಾಸ್ಟರ್ ಏನಿದ್ದಾರೆ, ಅವರಿಗೂ ಕೂಡ ಒಂದು ಗಮನಕ್ಕೆ ತಂದು ಪೊಲೀಸರು ಈಗ ಆ ಶಿಕ್ಷಕಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.